ಕಲ್ಲು ಕಲ್ಲಿನಲ್ಲಿ ಕನ್ನಡ ಹಂಪಿ ಉತ್ಸವ ಯಾಕೆ ನಿರುತ್ಸಾಹ ಕನ್ನಡವ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಗೌಡ ವಿಜಯನಗರ ಸಾಮ್ರಾಜ್ಯದ ಕಲೆ ವಾಸ್ತುಶಿಲ್ಪ ಪ್ರಪಂಚಕ್ಕೆ ಚಿರಪರಿಚಿತ ಈ ಮಣ್ಣಿನ ಕಲೆ ಸಂಸ್ಕೃತಿಗೆ ಮಾರು ಹೋಗದವರೇ ಇಲ್ಲ ಹಂಪಿ ಉತ್ಸವ ಅಂದ್ರೆ ಇಲ್ಲಿ ಕಲೆಗಳ ಅನಾವರಣಗೊಳ್ಳುತ್ತೆ ವಿಜಯನಗರದ ಹಂಪಿಯಲ್ಲಿ ನಡೆಯುವ ಉತ್ಸವಕ್ಕೆ ನಾನಾ ಭಾಗದಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಿತ್ತು ಆದ್ರೆ ಈ ಬಾರಿ ನಡೆಯುತ್ತಿರುವ ಉತ್ಸವ ತುಂಬಾನೇ ವಿಭಿನ್ನ ಯಾಕಂದ್ರೆ ವಿಜಯನಗರ ಪ್ರತ್ಯೇಕ ಜಿಲ್ಲೆ ಆದ್ಮೇಲೆ ಇದೇ ಮೊದಲ ಬಾರಿಗೆ ಹಂಪಿ ಉತ್ಸವ ನಡೆಯುತ್ತಿದೆ ಆದರೆ ಉಸ್ತುವಾರಿ ಕೊರತೆಯಿಂದಾಗಿ ಸದ್ಯ ಹಂಪಿ ಉತ್ಸವದ ಸಿದ್ಧತೆ ಮಂಕಾಗಿದೆ ಉತ್ಸಾಹ ಇಲ್ಲದ ಹಂಪಿ ಉತ್ಸವ ಉಸ್ತುವಾರಿ ಕೊರತೆಯಿಂದಾಗಿ ಮಂಕಾದ ಹಂಪಿ ಉತ್ಸವದ ಸಿದ್ಧತೆ ತಲೆ ಕೆಡಿಸಿಕೊಳ್ಳದ ಸಚಿವ ಆನಂದ್ ಸಿಂಗ್ ಶಶಿಕಲಾ ಜೊಲ್ಲೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ಈ ಹಂಪಿ ಉತ್ಸವವು ಭಾರತದ ಅತ್ಯಂತ ಹಳೆಯ ಉತ್ಸವಗಳಲ್ಲಿ ಒಂದು ಎನ್ನಲಾಗುತ್ತದೆ ಈ ಉತ್ಸವವನ್ನ ವಿಜಯನಗರ ಕಾಲದಿಂದಲೂ ಆಚರಿಸಲಾಗ್ತದೆ ಅಲ್ಲದೆ ಮೂರು ದಿನಗಳ ಕಾಲ ಸಂಗೀತದ ಪ್ರದರ್ಶನಗಳು ಪಟಾಕಿಗಳನ್ನು ಸಡಿಸಿ ಆನಂದಿಸುವುದು ಸಾಂಸ್ಕೃತಿಕ ನೃತ್ಯ ಬೊಂಬೆ ಪ್ರದರ್ಶನದಂತಹ ಕಣ್ಣು ಕುಕ್ಕುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಹಂಪಿಯು ತನ್ನ ಅದ್ಭುತವಾದ ವಾಸ್ತುಶಿಲ್ಪಗಳು ಶ್ರೀಮಂತ ಕೆತ್ತನೆಗಳಿಂದ ಹೆಚ್ಚು ಜನಪ್ರಿಯ ಿದೆ ಇನ್ನು ಹಂಪಿಯಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ ಈ ವರ್ಷ ವಿಶ್ವವಿಖ್ಯಾತ ಹಂಪಿ ಉತ್ಸವ ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ನಡೆಸಲು ಜಿಲ್ಲಾಡಳಿತ ತಯಾರಿಯನ್ನ ನಡೆಸುತ್ತಿದೆ ಜನವರಿ ಇಪ್ಪತ್ತೇಳರಂದು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಹಂಪಿ ಉತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದು ವಿಜಯನಗರ ಜಿಲ್ಲೆ ಹೊಸದಾಗಿ ನಿರ್ಮಾಣವಾದ ನಂತರ ನಡೆಸುತ್ತಿರುವ ಉತ್ಸವ ಇದಾಗಿದೆ ಆದರೆ ವಿಜಯನಗರ ವಾಸ್ತುಶಿಲ್ಪವನ್ನ ಪ್ರಪಂಚಕ್ಕೆ ತೋರಿಸಲಿರುವ ಹಂಪಿ ಉತ್ಸವದ ಸಿದ್ಧತೆಗೆ ಮಾತ್ರ ಉತ್ಸಾಹವೇ ಇಲ್ಲದಂತಾಗಿದೆ ಹಂಪಿ ಕರ್ನಾಟಕದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು ಹಿಂದಿನ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನ ಸಾರುತ್ತದೆ ಪ್ರತಿ ವರ್ಷ ಹಂಪಿ ಉತ್ಸವವನ್ನ ಹಿಂದಿನ ಯುಗದ ವೈಭವವನ್ನ ನೆನಪಿಸಲು ಎರಡರಿಂದ ಮೂರು ದಿನಗಳ ಅವಧಿಯಲ್ಲಿ ಆಚರಿಸಲಾಗುತ್ತದೆ ಹಂಪಿ ಉತ್ಸವವು ವಿಶ್ವದ ಎಲ್ಲಾ ಭಾಗಗಳಿಂದ ಲಕ್ಷಾಂತರ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಆದರೆ ಹಂಪಿ ಉತ್ಸವದ ತಯಾರಿಯಿಂದ ಜನಪ್ರತಿನಿಧಿಗಳು ದೂರ ಉಳಿದಿರುವುದು ಉಸ್ತುವಾರಿ ಕೊರತೆಯ ಎಂಬುದು ಜನರಲ್ಲಿ ಅನುಮಾನ ಶುರುವಾಗಿದೆ ಕೇವಲ ಸಭೆ ನಡೆಸೋಕೆ ಸೀಮಿತವಾದ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಒಂದೆರಡು ಬಾರಿ ಸಭೆ ಮಾಡಿದ್ದು ಬಿಟ್ರೆ ಬಳಿಕ ಒಮ್ಮೆಯೂ ಹಂಪಿಗೆ ಭೇಟಿಯನ್ನ ನೀಡಿಲ್ಲ ಒಮ್ಮೆ ಮಾತ್ರ ಹಂಪಿಗೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿರುವ ಕೊಪ್ಪಳ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಯಾಕೋ ಹಂಪಿ ಉತ್ಸವದ ಬಗ್ಗೆ ತಲೆ ಕೆಡಿಸಿಕೊಳ್ಳದಂತೆ ಕಾಣ್ತದೆ ಕೇವಲ ಅಧಿಕಾರಿಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬರ್ತಿದೆ ನಾಟ್ಯಗಳ ಸಂಗಮವಿಲ್ಲ ಶಿಲ್ಪಕಲೆಗಳ ತಾಣವಿದೆ ಹೌದು ಪ್ರತಿಯೊಬ್ಬ ಪ್ರವಾಸಿಗ ಅಥವಾ ಪ್ರಯಾಣಿಕ ತನ್ನ ಪ್ರವಾಸದ ಪಟ್ಟಿಯಲ್ಲಿ ಸೇರಿಸುವ ಹೆಸರೆಂದ್ರೆ ಅದು ಹಂಪಿ ಈ ಸ್ಥಳವು ಎಲ್ಲಾ ತರಹದ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುವ ಗುಣವನ್ನ ಹೊಂದಿದೆ ಅದು ಕಲೆ ಮತ್ತು ವಾಸ್ತುಶಿಲ್ಪ ಉತ್ಸಾಹಿಗಳಾಗಿರ್ಲಿ ಇತಿಹಾಸ ಪ್ರಿಯರಾಗಿರ್ಲಿ ಅಥವಾ ಬೈಕ್ ಸವಾರರಾಗಿರ್ಲಿ ಎಲ್ಲರೂ ಈ ಸ್ಥಳಕ್ಕೆ ಭೇಟಿ ಕೊಡಲು ಇಷ್ಟಪಡ್ತಾರೆ ಅಷ್ಟೇ ಅಲ್ಲ ಇವರೆಲ್ಲರಿಗೂ ಬೇಕಾದಂತಹ ಎಲ್ಲವನ್ನ ಹಂಪಿಯು ಒದಗಿಸುವುದರಲ್ಲಿ ಯಾವತ್ತೂ ಹಿಂದೆ ಸರಿದಿಲ್ಲ ಎಂದ್ರೆ ತಪ್ಪಾಗಲಾರದು ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾದ ಮತ್ತು ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತ ಅವಶೇಷಗಳನ್ನ ಹೊಂದಿರುವ ಹಂಪಿಯು ಜಗತ್ತಿನಾದ್ಯಂತ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಇನ್ನು ಹಂಪಿ ಅಂದ್ರೆ ಭಾರತದ ಮೂಲೆ ಮೂಲೆಗಳಿಂದಿಷ್ಟೇ ಅಲ್ಲ ವಿದೇಶಿಯರನ್ನ ಆಕರ್ಷಿಸುತ್ತಿರುವ ಐತಿಹಾಸಿಕ ತಾಣ ಆದರೆ ಅದರ ಉತ್ಸವ ಮಾತ್ರ ಅನಿವಾರ್ಯತೆ ಎಂಬಂತೆ ಆಚರಿಸಲಾಗ್ತದೆ ಈಗಾಗಲೇ ನಾನಾ ಜಿಲ್ಲೆಗಳಲ್ಲಿ ಹಲವು ಉತ್ಸವಗಳನ್ನ ಆಯಾ ಜಿಲ್ಲಾಡಳಿತವೇ ಅದ್ದೂರಿಯಾಗಿ ಮಾಡಿದೆ ಆದರೆ ವಿಜಯನಗರ ಜಿಲ್ಲಾಡಳಿತ ಮಾತ್ರ ಮಂಕಾದಂತೆ ಕಾಣ್ತಿದೆ ಒಟ್ಟಾರೆ ವಿಜಯನಗರದ ಹಂಪಿ ಉತ್ಸವದಲ್ಲಿ ಕಲೆ ಸಂಸ್ಕೃತಿ ವಾಸ್ತುಶಿಲ್ಪವನ್ನ ಜಗತ್ತಿಗೆ ಪರಿಚಯಿಸೋದಕ್ಕೆ ಅದ್ದೂರಿಯಾಗಿ ಸಿದ್ಧತೆ ಮಾಡಬೇಕಿದ್ದ ಜಿಲ್ಲಾಡಳಿತ ಮಾತ್ರ ನಿರ್ಲಕ್ಷ್ಯ ತೋರಿದಂತೆ ಕಾಣ್ತಿದೆ ಇದಕ್ಕೆ ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ